हुबली धारवाड़ महानगर पालिके चुनावणे बंडाय अभ्यर्थिगळिंद नमगे तोंदरे आगल्ल सुवर्ण न्यूज गे बीजेपी शासक अमृत देसाई हेळिके एल्ल वार्डगळल्लू गेल्लुव वातावरण इदे सेप्टेंबर 3 रंदु हुबली धारवाड़ महानगर पालिके एलेक्षन कुरितागि अमृत देसाई प्रचारद संदर्भदल्लि विश्वास व्यक्तपडिसिदारे धारवाड़ ग्रामीण क्षेत्र के बीजेपी शासक देसाई प्रचार के बंद संदर्भदल्लि 56 कोटि अनुदान नीडी अभिवृद्धि माडलागिदे अंदिदार हुबली धारवाड़ अभिवृद्धिगे बीजेपी अनिवार्य अंदिदार हुबली धारवाड़ महानगर पालिके चुनावे के इन केवल एरडु दिन मात्र बहिरंग प्रचार के बाकी हिन्नेलेयल्लि कूड बीजेपी अभ्यर्थिगळु परवागि आया शासकरगळागिरबहुदु मत्तु ಸಂಸದರಗಳಾಗಿರಬಹುದು ಈಗಾಗಲೇ ಪ್ರಚಾರನ ಮಾಡ್ತಾ ಇದ್ದಾರೆ ಶಾಸಕರಂತಹ ಅಮೃತ್ ದೇಸಾಯಿ ಅವರ ಜೊತೆಗೆ ಅವರನ್ನ ಮಾತಾಡ್ತಾನ ಸರ್ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ 9 ಕ್ಷೇತ್ರಗಳಲ್ಲಿ ಯಾವ ರೀತಿ ವಾತಾವರಣ ಇದೆ ಒಂದು ನನ್ನ ಧಾರವಾಡ 71 ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಾರ್ಡ್ ನಂಬರ್ 1 ರಿಂದ 9 ರವರೆಗೆ 9 ವಾರ್ಡ್ಗಳು ನನ್ನ ಮತಕ್ಷೇತ್ರದಲ್ಲಿ ಬರ್ತವ ಇವತ್ತು ಚುನಾವಣಾ ಪ್ರಚಾರ ಆಗಿದೆ ಭರದಿಂದ ಸಾಗಿದೆ ಜನರ ಒಲವನು ಸಹಿತ ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಯಾಕಂದ್ರೆ ಒಂದು ಕಠಿಣ ಸವಾಲದ ಮಧ್ಯೆ ನಾನು 2018 ರಲ್ಲಿ ಚುನಾವಣೆಯಲ್ಲಿ ಇವರ ಜನರ ಆಶೀರ್ವಾದದಿಂದ ಆಯ್ಕೆಯಾದ ಮೇಲೆ ಸುಮಾರು 66 ಕೋಟಿ ಅನುದಾನವನ್ನು ತಂದು ರಸ್ತೆ ಗಾರ್ಡನ್ ಗಟಾರ ಅಭಿವೃದ್ಧಿಯನ್ನು ಮಾಡಿದೆ ಜನರ ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ಏನೇನು ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿದೆ ಅದು ಮತ್ತು ಮೇನ್ ಸ್ಕೀಮ್ ಬಿಟ್ಟು ಅಮೃತ ಯೋಜನೆ ಮತ್ತು ಸ್ಮಾರ್ಟ್ ಸಿಟಿ ಅಂತ ಒಂದಷ್ಟು ಬರಕ ಬಂದ ಇವನ್ನೆಲ್ಲ ಬಿಟ್ಟು ಇವತ್ತು ನಾವು ವೈಯಕ್ತಿಕವಾಗಿ 66 ಕೋಟಿ ಅನುದಾನವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಹಾಗೂ ಕಾರ್ಪೊರೇಷನ್ದಲ್ಲಿ ಮಾಡಿ ಕೆಲಸವನ್ನು ಮಾಡಿದ್ದೇವೆ ಇನ್ನೊಂದಂದ್ರೆ 2 ವರ್ಷದಿಂದ ಪಾಲಿಕೆ ಚುನಾವಣೆ ಆಗಿಲ್ಲ ಇವತ್ತು ಸಕ್ರಿಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಲ್ಲಿ ಕಾರ್ಪೊರೇಟರ್ ಇಲ್ಲ ಅಂದ್ರೂ ಸಹಿತ ಇವರೇ ಸೇ ಸಮಾಜ ಸೇವಕರಾಗಿ ಅಲ್ಲಿ ಸಮಸ್ಯೆಗಳನ್ನು ಆಲಿಸಿ ನನ್ನ ಬಳಿಗೆ ಬಂದು ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ತಾವು ಕೂಡ ಇಷ್ಟ 56 ಕೋಟಿ ಅನುದಾನ ತಂದು 9 ವಾರ್ಡ್ಗಳಲ್ಲಿ ಅಭಿವೃದ್ಧಿ ಮಾಡಿದ್ರಾ ಒಂದು ಕಡೆ ಆಗುತ್ತೆ ಮತ್ತೊಂದೆಡೆ ಏನಂತಂದ್ರೆ ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಅಸಮಾಧಾನಿತ ಅಂದ್ರೆ 20 ವರ್ಷದಿಂದ ಕಾರ್ಯಕರ್ತರಿಗೆ ಟಿಕೆಟ್ ಸಿಗದೆ ಇರುವ ಕಾರಣಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತುಕೊಂಡಿದ್ದಾರೆ ಇದೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮ 9 ವಾರ್ಡ್ನಲ್ಲಿ ಯಾ ಸೀನಿಯರ್ಸ್ನೂ ಸಹಿತ ಪಾರ್ಟಿಗೆ ವಿರುದ್ಧವಾಗಿ ಯಾರೂ ನಡ್ಕೊಂಡಿಲ್ಲ ಯಾರೂ ನಿಂತನೂ ಇಲ್ಲ ಮತ್ತೆ ಯಾರೋ ಒಂದಿಷ್ಟು ಇಂಡಿಪೆಂಡೆಂಟ್ ನಿಂತಿದ್ದಾರೆ ಬಟ್ ಅವರಿಗೆ ನಾನು ತೀಸ್ ಹೇಳುವಂತ ಕೆಲಸ ಮಾಡಿದ್ದೀನಿ ಸೀನಿಯರ್ ನೀವು ಕೆಲಸ ಮಾಡ್ಕೊಂಡಿದ್ದೀರಪ್ಪ ಮುಂದೆ ಪಕ್ಷ ನಿಮ್ಮನ್ನು ಗುರುತಿಸುತ್ತೈತಿ ಅರ ಇತರ ಮಾಡಬೇಡ್ರಿ ಅಂತ ಅದರಿಗೂ ಎಲ್ಲರೂ ಬಹಳಷ್ಟು ಜನ ವಾಪಸ್ ತಂದುಬಿಟ್ಟು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಒಂದೆರಡು ಜನ ನಿಂತಾರೆ ಇದರಿಂದ ಏನು ದೊಡ್ಡ ಅಂತ ಒಂದು ಮಹಾ ತೊಂದರೆ ನಮಗೇನು ಆಗೋದಲ್ಲ ಏನಂತಂದ್ರೆ ಈ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಪರಮ ಆಪ್ತರಾದಂತಹ ವೀರ ಸಂಚಿಟಗಿರಿ ಅವರು ವಿರುದ್ಧ ಅವರ ಶಿಷ್ಯ ಆದಂತಹ ಮಂಜುನಾಥ ನಡೆಟ್ಟಿ ಅವರು ನಿಂತುಕೊಂಡಿದ್ದಾರೆ ಇದನ್ನೆಲ್ಲ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಮಂಜುನಾಥ ನಡೆಟ್ಟಿ ಆ ವಾರ್ಡಿಗೆ ಸಂಬಂಧೇ ಬರೋದಿಲ್ಲ ಅವನ ಮನೆ ಇರೋದು ವಾರ್ಡ್ ನಂಬರ್ 2 ರಲ್ಲಿ ಮತ್ತೆ ವೀರೇಶನ ಮನೆ ಇರೋದು ವಾರ್ಡ್ ನಂಬರ್ 3 ರಲ್ಲಿ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ಲಿ ಅತ್ಯಂತ ಬಹುಮತವನ್ನು ಫಸ್ಟ್ ರಿಸಲ್ಟೇ ನಮ್ಮದು 3ನೇ ವಾರ್ಡದ್ದು ಭಾರತೀಯ ಜನತಾ ಪಕ್ಷದಾಗ್ತದೆ ಸೊ ಇಷ್ಟು ಶಾಸಕರಾದಂತಹ ಅಮೃತ್ ದೇಸಾಯಿ ಅವರು ಹೇಳಿರುವಂಥದ್ದು ಈಗಾಗಲೇ 9 ನನ್ನ ಲಿಮಿಟ್ಸಲ್ಲಿ ಬರ್ತಕ್ಕಂತಹ 9 ವಾರ್ಡ್ಗಳಲ್ಲಿ ಈಗಾಗಲೇ ನಾವು 5 ರಲ್ಲಿ ಜಯ ಆಲ್ರೆಡಿ ಸಾಧಿಸಿಬಿಟ್ಟಿದ್ದೇವೆ ಇನ್ನು ಉಳಿದಂತಹ 4 ವಾರ್ಡ್ಗಳಲ್ಲೂ ಕೂಡ ಪ್ರಯತ್ನನ ಮಾಡ್ತಾ ಇದ್ದೇವೆ ಮತದಾರರು ಯಾವ ರೀತಿ ನಮಗೆ ಒಲವನ್ನು ತೋರಿಸ್ತಾರೆ ಅನ್ನೋದು ಕೂಡ ಅವರು ಕೂಡ ವೇಟಿಂಗಲ್ಲಿ ಇರುವಂಥದ್ದು ಕ್ಯಾಮರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ ಎಸ್ಎನ್ಎಟ್ ಸುವರ್ಣ ನ್ಯೂಸ್ ಧಾರವಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್